हाई फ्रेंड्स, वेलकम टू मई चानल त्रिवेणी व्लॉग्स। इवतना व्लॉग नली नानु इवतु नम्मनेयल्लि आलूगड्डे बेळेयन्न हाक्तिदीवि, अदु याव रीति हाक्तिदीवि अंदुबिट्टु ई व्लॉग अल्लि निमगे तोरिसोण अंदुबिट्टु वीडियो माड्ता इदीनि। बन्नि नोडोण नोडि। ई रीति स्वल्प एल्ल ओंदु आलूगड्डेन एरडु भाग आगि ई रीति कोय्दिदारे। सो ई कडे नम्म फादर कोय्ता इद्दारे। सो अदु कण्णु एनिरुत्ते अदु एरडु कडेनू डिवैड आगबेकु, आ रीति ಕುಯ್ಕೊಂಡ್ಬೇಕು। ಕುಯ್ದ್ಬಿಟ್ಟು ಅದು ಸ್ವಲ್ಪ ಆರಬೇಕು, ಆಲೂಗೆಡ್ಡೆ ಈ ರೀತಿ ಆರಾಕಿದ್ದಾರೆ। ಸೊ ಒಳಗಡೆ ಸ್ವಲ್ಪ ಸ್ಟಾಕ್ ಇದೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ। ಇಷ್ಟು 15 ಕ್ವಿಂಟಲ್ ಅಪ್ಪಾಜಿ ತಂದಿರೋದು, ಈ ಸಲ 15 ಕ್ವಿಂಟಲ್ ಅಷ್ಟೇ ತೊಗೊಂಬಂದಿದ್ದಾರೆ, ಕಮ್ಮಿ ತೊಗೊಂಬಂದಿದ್ದಾರೆ, ಪ್ರತಿ ಸಲ ಜಾಸ್ತಿ ತರೋರು। ಹೋದ ವರ್ಷ ತುಂಬಾ ಲಾಸ್ ಆಯಿತು, ಅದ್ರ ಬಗ್ಗೆನೂ ವ್ಲಾಗ್ ಮಾಡಿದ್ದೆ, ಬೇಕಾದರೆ ನೀವು ನೋಡ್ಬೋದು। ಇದು 2020 ಹಾಕೋದಕ್ಕೆ ತೊಗೊಂಬಂದಿರೋ ಆಲೂಗೆಡ್ಡೆ, ಹಾಸನದಲ್ಲಿ ಆಲೂಗೆಡ್ಡೆ ತುಂಬಾ ಫೇಮಸ್ಸು। ಸೊ ಇದು ಬೀಜದ ಆಲೂಗೆಡ್ಡೆ, ಸೊ ಇದು ಹಾಕೋದಕ್ಕೋಸ್ಕರ ಕಟ್ ಮಾಡಿ ಈ ರೀತಿ 1 ಅಥವಾ 2 ಮುಂಚೆ ಈ ರೀತಿ ಆರಾಕ್ತಾರೆ, ಬಿತ್ತನೆ ಮಾಡೋದಕ್ಕಿಂತ ಮುಂಚೆ। ಇದು ಯಾವ ತಳಿ ಆಲೂಗೆಡ್ಡೆ? MRF ತಳಿ ಇದು, MRT MRF MRF F MRF ಅಂತ ಪಂಜಾಬ್ ತಳಿನ। ಈ ತರ ಯಾಕೆ ಕುಯ್ಬೇಕು ಆಲೂಗೆಡ್ಡೆನ? ಜಮೀನಿಗೆ ಹಿಂಗೆ ದುಂಡಾಕಿದ್ರೆ ಹುಟ್ಟೋದು ಲೇಟ್ ಆಗುತ್ತೆ ಸ್ವಲ್ಪ, ಮೀಡಿಯಂ ಇದ್ರೆ ಹಂಗೆ ದುಂಡ ಬಿತ್ಬಿಡ್ಬೋದು, ಈ ಸೈಜಿಂದೇ ಆಗಬೇಕು, ಇದಾದ್ರೆ ಹಂಗೆ ಉದುರಿಸ್ಬೋದು। ದೊಡ್ಡದನ್ನೆಲ್ಲ ಕಟ್ ಮಾಡಿ ಹಾಕ್ಬೇಕು, ಕಟ್ ಮಾಡಿದ್ರೆ ಜಲ್ದಿ ಕಣ್ಣುಗಳಿದಾವಲ್ಲ ಅವ ಕಡೆ ಡಿವೈಡ್ ಆಗಿ ಬರುತ್ತೆ, ಮೊಳಕೆ ಬರುತ್ತೆ। ಇದು 4 ಗಿಡ ಆಗ್ಬಿಡುತ್ತೆ, ಈಗ ತುಂಬಾ ದೊಡ್ಡ ಸೈಜ್ ಇದ್ರೆ 4 ಭಾಗ ಮಾಡಬೇಕು। 4 ಭಾಗ ಮಾಡ್ತೀವಿ। ಸೊ ಆಲೂಗೆಡ್ಡೆಯನ್ನೆಲ್ಲ ಕುಯ್ದು ಆರಿಸ್ಕೊಂಡಾದ್ಮೇಲೆ ಇವತ್ತು ಆಲೂಗೆಡ್ಡೆ ಹಾಕ್ತಾ ಇದ್ದೀವಿ, ಬಿತ್ತನೆ ನಡೀತಾ ಇದೆ, ನೀವಿಲ್ಲಿ ನೋಡ್ತಿರ್ಬೋದು। ಸೊ ಆಲೂಗೆಡ್ಡೆಯನ್ನು ಬಿತ್ತನೆ ಮಾಡ್ತಿದ್ದಾರೆ, ಮೊದಲು ಸಾಲುಗಳನ್ನು ಹೊಡ್ಕೊತಾರೆ, ಅದಕ್ಕೆ ಗೆರೆ ಅಂತ ಕರೀತಾರೆ। ಸಾಲುಗಳನ್ನು ಏನು ಹೊಡ್ಕೊತಾರಲ್ಲ, ಎತ್ತುಗಳನ್ನು ಬಳಕೆ ಮಾಡಿಕೊಂಡು ಹೊಡೆದಿರೋದು ಇದು। ಟ್ರ್ಯಾಕ್ಟ್ರಲ್ಲಿ ಮುಂಚೆ ಹೊಲವನ್ನು ಉಕ್ಕೆ ಹೊಡೆದು ಹದಗೊಳಿಸಿರ್ತಾರೆ, ಆಮೇಲೆ ಆಲೂಗೆಡ್ಡೆ ಹಾಕುವಂಥ ದಿನದಲ್ಲಿ ಗೆರೆಯನ್ನು ಹೊಡ್ಕೊತಾರೆ, ಯಾಕಂತಂದರೆ ಒಂದೇ ಸಾಲಲ್ಲಿ ನೀಟಾಗಿ ಬೆಳೆ ಬರಬೇಕು ಆ ಉದ್ದೇಶದಿಂದ, ಮತ್ತು ಅದನ್ನು ಆಲೂಗೆಡ್ಡೆಯನ್ನು ಮೆಟ್ಟಿ ಮಣ್ಣು ಮುಚ್ಚೋದಕ್ಕೆ ಹೆಲ್ಪ್ ಆಗಬೇಕು, ಎರಡು ದೃಷ್ಟಿಯಿಂದ ಹೊಡ್ಕೊತಾರೆ। ಫ್ರೆಂಡ್ಸ್, ಆಲೂಗೆಡ್ಡೆ ಹಾಕ್ತಾ ಇದ್ದೀವಿ ಇವತ್ತು ನೋಡಿ, ಸಾಲೆಲ್ಲನೂ ಈ ರೀತಿ ಗೆರೆ ಹೊಡೆದಿದ್ದಾರೆ, ಈ ರೀತಿ ಸಾಲ್ಗೆಲ್ಲ ಗೆರೆ ಹೊಡೆದಿದ್ದಾರೆ ನೋಡಿ। ಆ ಕಡೆ ಎಲ್ಲ ಆಲೂಗೆಡ್ಡೆ ಕಟ್ ಮಾಡಿರೋ ಆಲೂಗೆಡ್ಡೆ ನಾನು ತೋರಿಸಿದ್ದೆ ಅಲ್ವಾ ನಿನ್ನೆ ನಿಮಗೆ, ಅದನ್ನು ಬಿತ್ತನೆ ಮಾಡ್ತಾ ಇದ್ದಾರೆ। ಒಂದು ಅಡಿಗೆ ಒಂದು ಆಲೂಗೆಡ್ಡೆ ಬರೋಂಗೆ ಈ ರೀತಿ ಇದು ಮಾಡಿದರೆ, ಕಳೆದ ವರ್ಷ ಕೂಡ ನಾನು ವ್ಲಾಗನ್ನು ಮಾಡಿದ್ದೆ ಯಾವ ರೀತಿ ಆಲೂಗೆಡ್ಡೆ ಹಾಕ್ತಾರೆ ಹಾಸನಲ್ಲಿ ಅಂದ್ಬಿಟ್ಟು। ಸೊ ಇದು 2020 ಇಸ್ವಿದು ಆಲೂಗೆಡ್ಡೆ ಹಾಕ್ತಾ ಇದ್ದೀವಿ ನಮ್ಮನೇಲಿ ಇವತ್ತು, ಸೊ ಹಾಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ। ಮೆಟ್ರಿ ಮೇಡಮ್, ಹೇಗೆ ಮೆಟ್ಟೋದು ಆಲೂಗೆಡ್ಡೆ ತೋರಿಸ್ರಿ ನೋಡಿ, ಆ ರೀತಿ ಅದು ಆಲೂಗೆಡ್ಡೆ ಪೀಸ್ ಕೆಳಭಾಗಕ್ಕೆ ಇದಾಗಿ ಆ ಮೊಳಕೆ ಎಲ್ಲ ನೋಡಿ, ಇಲ್ಲಿ ಮೊಳಕೆ ಇರುತ್ತಲ್ಲ, ಸೊ ಇದೆಲ್ಲ ಮೇಲ್ಭಾಗದಲ್ಲಿ ಕಣ್ಣಾಗಿ ಅದು ಚಿಗಿಯುತ್ತೆ, ಸೊ ಅದು ಸ್ವಲ್ಪ ಹಿಂಗೆ ಮೇಲ್ಭಾಗದಲ್ಲಿ ಬರೋಂಗೆ ಇದು ಮಾಡಬೇಕು ಈ ರೀತಿ ಅಲ್ವೇನ್ರಿ, ಹೋಗ್ಬೇಕದು ಹಿಂಗೆ ಸ್ವಲ್ಪ ಟೈಟಾಗಿ ಅದ್ಮೇ ಮುಚ್ಚಬೇಕು ಅಂತ ಹೇಳ್ತಿದ್ದಾರೆ। ಗೆರೆ ಹೊಡೆದಿರೋದು ಅವನೇ ಫ್ರೆಂಡ್ಸ್, ಹರ್ಷ ಅಂದ್ಬಿಟ್ಟು ನೋಡ್ತಿದ್ದೀರಲ್ಲ ಅವನೇ ಈ ಸಾಲು ಗೆರೆಯನ್ನು ಹೊಡೆದಿರೋದು। ಈಗಿನ ಕಾಲದಲ್ಲಿ ರೈತರ ಮಕ್ಕಳು ಎಲ್ಲ ಎಜುಕೇಷನ್ ಮಾಡ್ಕೊಂಡು ಸಿಟಿ ಸೇರಿರ್ತಾರೆ, ನಮ್ಮ ಹರ್ಷ ಅಂತೂ ಎಷ್ಟು ಚೆನ್ನಾಗಿ ಬೇಸಾಯ ಮಾಡಿದ್ದಾನೆ ನೀವು ನೋಡ್ಬೋದು, ಅವನೇ ಹರ್ಷ ಫ್ರೆಂಡ್ಸ್। ಇದೇ ಹಸುಗಳಿಂದ ಗೆರೆ ಹೊಡೆದಿರೋದು, ಸೊ ಮುಗ್ದಿದೆಯಲ್ಲ ಸ್ವಲ್ಪ, ಇವಾಗ ನೆಳ್ಳಲ್ಲಿ ಕಟ್ಟಾಕಿದ್ದಾರೆ, ಸೊ ಇವಾಗ ನೆಕ್ಸ್ಟು ದಿಂಡನ್ನು ಏರಿಸ್ತಾರೆ ಫ್ರೆಂಡ್ಸ್। ಕೆಳಗಡೆ ತೋಟಕ್ಕೆ ಆಲೂಗೆಡ್ಡೆಯನ್ನು ಹಾಕಿ ಆಯಿತು, ಇವಾಗ ಮೇಲ್ಗಡೆ ಅಡಿಕೆ ತೋಟದ ಹತ್ರ ಸ್ವಲ್ಪ ಆಲೂಗೆಡ್ಡೆ ಹಾಕೋದಿತ್ತು, ಅದಕ್ಕೆ ಬಂದಿದ್ದೀವಿ। ಸೊ ಅಡುಗೆನ ಕೂಡ ಮಾಡ್ತಾ ಇದ್ದೀವಿ, ಚಿತ್ರಾನ್ನ ಮಾಡಿದ್ವಿ ಊಟಕ್ಕೆ ನೋಡಿ, ನಾನು ಕೆಲಸ ಮಾಡ್ತಾ ಇದ್ದೀನಿ, ಅಡುಗೆ ಮಾಡೋದಕ್ಕೆ ಈರುಳ್ಳಿ ಹೆಚ್ಕೊಡ್ತಾ ಇದ್ದೀನಿ ನಾನು। ಆಲೂಗೆಡ್ಡೆ ಹಾಕೋದಕ್ಕಿಂತ ಮುಂಚೆನೆ ಫ್ರೆಂಡ್ಸ್ ತುಂಬಾ ಮಳೆ ಬಂತು, ತೋರಿಸ್ತೀನಿ ಯಾವ ರೀತಿ ಬಂತು ಅಂತ।
ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟೊಂದು ಮಳೆ ಅಷ್ಟೊಂದು ಬರಲಿಲ್ಲ, ಬಟ್ ಗಾಳಿ ಅಂತೂ ತುಂಬಾನೇ ಬಂತು, ಮಳೆನೂ ಸ್ವಲ್ಪ ಬಂತು ಅಂತಲೇ ಹೇಳ್ಬೋದು. ಸೊ ಅಡಿಕೆ ಮರ ಎಲ್ಲ ಎಷ್ಟು ಅಲ್ಲಾಡ್ತಿದೆ ನೋಡಿ, ತುಂಬಾನೇ ಜೋರಾಗಿತ್ತು ಗಾಳಿ, ಭಯನೂ ಆಗ್ತಿತ್ತು. ಆಲೂಗೆಡ್ಡೆ ಹಾಕೋದಿನೇ ಬಂತು ಮಳೆ ಫ್ರೆಂಡ್ಸ್. ನೋಡಿ ಇವಾಗ ಜಸ್ಟು ಬಂದಂತಹ ಗಾಳಿ ಮಳೆಗೆ ಒಂದು ಅಡಿಕೆ ಮರ ಬಿದ್ದೋಗಿದೆ, ತುಂಬಾನೇ ಲಾಸು. ಯಾವ ರೀತಿ ಬಿದ್ದೋಗಿದೆ, ಇಲ್ಲೊಂದು ಬಿದ್ದೋಗಿದೆ ಅಂತ, ಇನ್ನೊಂದು ಯಾವ ಕಡೆನೂ ಬಿದ್ದೋಗಿದೆ ಅಂತ ಹೇಳಿದ್ದ ನನ್ನ ತಮ್ಮ. ನೋಡ್ಬೇಕು ಎಲ್ಲಿ ಬಿದ್ದೋಯ್ತು ಅಂತ. ತುಂಬ ಗಾಳಿ ಮಳೆ ಇತ್ತು ಫ್ರೆಂಡ್ಸ್. ಫ್ರೆಂಡ್ಸ್, ಆಳ್ಗೆಲ್ಲ ಇವಾಗ ಚಿತ್ರಾನ್ನ ಮಾಡಿದ್ವಿ, ಆಯಿತು. ಸೊ ಇವಾಗ ನನ್ನ ಸಿಸ್ಟರು ಮೇಘ, ನಾನು, ಇಬ್ಬರು ಹೊಲ ಎಲ್ಲ ತೇವ ಆಗಿದೆ, ಬಟ್ ಇನ್ನೂ ಆಲೂಗೆಡ್ಡೆ ಹಾಕೋದಕ್ಕೋಸ್ಕರ ಮುಂದುವರಿಸ್ತಿದ್ದಾರೆ. ಸೊ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಮೇಕೆ ಮರಿ ಹಾಕಿದೆ ಮನೆಯವ್ರದ್ದೇ ಅಂತೆ, ಮೇಕೆ ಮರಿ ಹಾಕಿದೆ, ಇವತ್ತಾನೆ ಬೆಳಿಗ್ಗೆ ಹಾಕಿರೋದು. ಫ್ರೆಶ್ ಮರಿಗಳು ಎಷ್ಟು ಚೆನ್ನಾಗಿದೆ. ಒಂದು ಹೆಣ್ಣು ಒಂದು ಗಂಡು. ಹೌದಾ. ಮಳೆಯೆಲ್ಲ ಬಂದು ನಿಂತ ಮೇಲೆ ಮತ್ತೆ ಆಲೂಗೆಡ್ಡೆಯನ್ನು ಹಾಕೋದಕ್ಕೆ ಶುರು ಮಾಡಿಕೊಂಡ್ರು. ಸೊ ಅಷ್ಟೊಂದೇನು ತೇವ ಆಗಿರಲಿಲ್ಲ, ಹಾಕ್ಬೋದಿತ್ತು ಆಲೂಗೆಡ್ಡೆನ. ಸೊ ಹಾಗಾಗಿ ಮತ್ತೆ ಆಲೂಗೆಡ್ಡೆಯನ್ನು ಹಾಕಲಿಕ್ಕೆ ಶುರು ಮಾಡಿಕೊಂಡ್ರು. ಫ್ರೆಂಡ್ಸ್, ಇದು ಮರದ ಜೊತೆ ಬುಡಕ್ಕೆ ಬೆಳ್ಕೊಳೋದ್ರಿಂದ ಇದರ ಹೆಸರು ಮರಣಬೆ ಅಂತ ಕರೀತಾರೆ ಅಂತ ನಮ್ಮ ಆಂಟಿಯವರು ಅಲ್ಲಿ ಇದ್ದಾರೆ, ಇಲ್ಲಿ ಹೇಳ್ಕೊಡ್ತಿದ್ದಾರೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ನನ್ನ ಸಿಸ್ಟರ್ ಇವಾಗ ಮನೆಗೆ ಹೋಗ್ತಿದ್ದಾಳೆ. ಸೊ ಇವಾಗ ನೀವು ನೋಡ್ತಿರ್ಬೋದು, ಸ್ವಲ್ಪ ಮಳೆಯೆಲ್ಲ ನಿಂತ ಮೇಲೆ ಮತ್ತೆ ಕೆಲಸವನ್ನ ಚಾಲು ಮಾಡಿದ್ರು. ಆಲೂಗೆಡ್ಡೆಯನ್ನು ಹಾಕೋದಕ್ಕೆ ಬಿತ್ತನೆ ಮಾಡ್ತಿದ್ದಾರೆ. ನಮ್ಮ ಆಂಟಿ ಕಾಳನ್ನ ಉದುರಿಸ್ತಿದ್ದಾರೆ. ಈ ಕಡೆ ಎಲ್ಲ ಆಲೂಗೆಡ್ಡೆ ಚೀಲ ಏನಿದೆ ಅದನ್ನೆಲ್ಲ ಹೊಲಕ್ಕೆ ಶಿಫ್ಟ್ ಮಾಡ್ಕೊತಿದ್ದಾರೆ. ಏನು ಕುಯ್ದಿರೋ ಆಲೂಗೆಡ್ಡೆ ಇರುತ್ತೆ ಅದನ್ನ. ಸೊ ಈಗ ಎತ್ತುಗಳು ಬಂತು, ಮೊದಲು ಗೆರೆಯನ್ನ ಹೊಡಿತಾರೆ. ಸೊ ಮಧ್ಯಾಹ್ನದ ಮೇಲೆ ಈ ಕೆಲಸವನ್ನ ಶುರು ಮಾಡಿಕೊಂಡ್ವಿ. ಸುಮಾರು ಸಂಜೆ ಹೊತ್ತಿಗೆ ಈ ಏನು ಹೊಲ ಇದೆ ಅದನ್ನ ಫಿನಿಶ್ ಮಾಡಿದ್ವಿ. ಆಲೂಗೆಡ್ಡೆನ ಹೊಲಕ್ಕೆ ಒತ್ತಾಗ್ತಿರೋದನ್ನ ನೀವು ನೋಡ್ತಿರ್ಬೋದು. ಸೊ ಭಾರ ಇರುತ್ತೆ ಚೀಲ ಕೂಡ. ಪಾಪ ಅಲ್ಲಿ ಅವ್ರಿಗೆ ಕೆಲಸ ಮಾಡೋದಕ್ಕೆ ಕಾಲು ಕೂಡ ಅಂಟಿತ್ತು, ಆದ್ರೂ ಕೂಡ ಎಲ್ರನ್ನೂ ಬಿಡದಂಗೆ ಕೆಲಸ ಮಾಡಿದ್ರು. ಫ್ರೆಂಡ್ಸ್, ನಾವು ಮುಂಚೆ ತೋರಿಸಿದಂಥ ಕ್ಲಿಪ್ಸ್ನಲ್ಲಿ ಗೆರೆಯನ್ನು ಯಾವ ರೀತಿ ಹೊಡಿತಿದ್ದಾರೆ ಅಂದ್ಬಿಟ್ಟು ತೋರ್ಸೋಕ್ಕಾಗಲಿಲ್ಲ, ಬಟ್ ಮಧ್ಯಾಹ್ನ ನಾನು ವಿಡಿಯೋ ಶೂಟ್ ಮಾಡೋದಕ್ಕೆ ನನಗೆ ಅವಕಾಶ ಕೂಡ ಸಿಕ್ತು. ಸೊ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಗೆರೆಯನ್ನು ಹೊಡಿತಾ ಇದ್ದಾರೆ ಆಲೂಗೆಡ್ಡೆ ಹಾಕೋದಕ್ಕೆ ಅಂದ್ಬಿಟ್ಟು. ಅವರು ಒಂದು ಕಡೆ ಗೆರೆಯನ್ನು ಹೊಡ್ಕೊಂಡು ಹೋಗ್ತಾ ಇದ್ರು, ಕೆಲವರು ಆಲೂಗೆಡ್ಡೆಯನ್ನು ಉದುರಿಸ್ತಾ ಇದ್ರು. ಆಲೂಗೆಡ್ಡೆಯನ್ನು ಉದುರಿಸ್ಬೇಕಾದ್ರೆ ಫ್ರೆಂಡ್ಸ್, ಒಂದು ಆಲೂಗೆಡ್ಡೆಯಿಂದ ಮತ್ತೊಂದು ಆಲೂಗೆಡ್ಡೆಗೆ ಡಿಸ್ಟೆನ್ಸನ್ನು ಒಂದು ಗೇಣು, ಹಳ್ಳಿ ಭಾಷೆಯಲ್ಲಿ ಗೇಣು ಅಂತ ಕರಿತೀವಿ, ಹಡಿ ಲೆಕ್ಕದಲ್ಲಿ ಒಂದು ಹಡಿಗೆ ಒಂದು ಆಲೂಗೆಡ್ಡೆ ಬೀಳುವಂತಹ ರೀತಿಯಲ್ಲಿ ಉದುರಿಸ್ಕೊಂಡು ಹಾಕೋಬೇಕಾಗುತ್ತೆ. ಅದು ಹುಟ್ಟಿದ ಮೇಲೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಆಲೂಗೆಡ್ಡೆ ಕೆಳಗಡೆ ಚೆನ್ನಾಗಿ ಬೆಳೆಯೋದಕ್ಕೋಸ್ಕರನು ಸಾಕಷ್ಟು ಸ್ಥಳ ಸಿಕ್ಕದಂಗಾಗುತ್ತೆ. ಸಾಲೆಲ್ಲ ಎಷ್ಟು ಸ್ಟ್ರೈಟ್ ಆಗಿ ಹೊಡೆದಿದ್ದೇನೆ. ಈಗಿನ ಕಾಲದ ಹುಡುಗರು ಬೇಸಾಯ ಮಾಡೋದು ವಿರಳ ಅಂತಾನೆ ಹೇಳ್ಬೋದು. ಅದರಲ್ಲೂ ಎಷ್ಟು ನೀಟಾಗಿ ಸಾಲ ಹೊಡೆದಿದ್ದೀನಿ ನೋಡಕ್ಕ ಅಂದ, ಅದಕ್ಕೆ ಶೂಟ್ ಮಾಡೋಣ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡೆ. ಸೊ ನಮ್ಮ ಹಾಸನದಲ್ಲಿ ಆಲೂಗೆಡ್ಡೆ ಬೆಳೆ ಏನಿದೆ ಅದು ಮೈನ್ ಕ್ರಾಪ್, ಮೈನ್ ಬೆಳೆ ಅಂತಲೇ ಹೇಳ್ಬೋದು. ತುಂಬ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲಿಯೂ ಸಹ ಆಲೂಗೆಡ್ಡೆಯನ್ನು ಬೆಳೀತಾರೆ. ಇದರಲ್ಲಿ ಎರಡು ತಳಿ ಬರುತ್ತೆ, ಒಂದು ಪಂಜಾಬ್ ಅಂತ ಬರುತ್ತೆ, ಪೆಪ್ಸಿ ಅಂತ ಬರುತ್ತೆ, ಎರಡು ತಳಿ ಬರುತ್ತೆ. ಈಗ ನಾವು ಹಾಕ್ತಾ ಇರೋದು ಪಂಜಾಬ್ ತಳಿನ ಹಾಕ್ತಾ ಇರೋದು. ನೋಡಿ, ಒಂದು ಗೇಣಿಗೆ ಬೀಳೋ ರೀತಿಯಲ್ಲಿ ಈ ರೀತಿ ಆಲೂಗೆಡ್ಡೆಯನ್ನು ಉದುರಿಸ್ತಿದ್ದಾರೆ. ಸೊ ಹರ್ಷ ಅವರು ತುಂಬ ಚೆನ್ನಾಗಿ ಬೇಸಾಯ ಮಾಡ್ತಾರೆ, ನನಗೂ ನೋಡಿ ತುಂಬಾ ಪರ್ಸ್ನಲಾಗಿ ಖುಷಿ ಕೂಡ ಆಯಿತು. ಸೊ ಈ ರೀತಿ ನೀಟಾಗಿ ಉದುರಿಸ್ಕೊಂಡು ಹೋಗಿರೋ ಆಲೂಗೆಡ್ಡೆಯನ್ನು ಏನು ಲೇಡೀಸ್ ಇರ್ತಾರೆ ಅವರೆಲ್ಲ ನೀಟಾಗಿ ಮೆಟ್ಕೊಂಡು ಮಣ್ಣು ಹಾಕೋ ಬರ್ತಾರೆ. ಸೊ ಆಲ್ಮೋಸ್ಟು ಮುಗಿಯೋದಕ್ಕೆ ಬಂತು, ಇನ್ನು ಸ್ವಲ್ಪ ಇದೆ ಅಂತಲೇ ಹೇಳ್ಬೋದು. ಈ ರೀತಿ ಸ್ವಲ್ಪ ಮಳೆ ಬಂದಿದ್ದರಿಂದ ಮಣ್ಣೆಲ್ಲ ಸ್ವಲ್ಪ ಸಾಫ್ಟ್ ಆಗಿದ್ದರಿಂದ ಮುಚ್ಚೋದಕ್ಕೂ ಸ್ವಲ್ಪ ಅವರಿಗೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೋಡಿ, ಆಲ್ಮೋಸ್ಟ್ ಆಲೂಗೆಡ್ಡೆಯನ್ನು ಈ ರೀತಿ ಮೆಟ್ಟಿ ರೆಡಿ ಆಗಿದೆ ಹೊಲ. ಸೊ ಇದಕ್ಕೆ ದಿಂಡನ್ನು ಗೊಬ್ಬರವನ್ನು ಚೆಲ್ಲಿ ಆಮೇಲೆ ದಿಂಡನ್ನು ಏರಿಸ್ತಾರೆ ಫ್ರೆಂಡ್ಸ್.
ಫ್ರೆಂಡ್ಸ್, ಇವತ್ತು ಸೆಕೆಂಡ್ ಡೇ, ಆಲೂಗೆಡ್ಡೆ ಹಾಕ್ತಾ ಇದ್ದೀವಿ. ಸೊ ಬೆಳಿಗ್ಗೆ ಬೆಳಿಗ್ಗೆನೆ ಶುರು ಮಾಡಿದ್ದಾರೆ, ಇನ್ನೂ ಯಾರೂ ಜಾಸ್ತಿ ಬಂದಿಲ್ಲ ಹೊಲದ ಹತ್ರ. ಸೊ ಈ ರೀತಿ ಗೆರೆ ಹೊಡ್ಕೋತಾ ಇದ್ದಾರೆ. ಸೊ ಇವತ್ತು ಈ ಫೀಲ್ಡಿಗೆ ಹಾಕ್ತಾ ಇದ್ದಾರೆ, ಒಂದು ಅರ್ಧ ಕಾಲ್ಭಾಗ ಆಗ್ಬೋದೇನೋ. ಉಳಿದಿರುವ ನೆನ್ನೆ ಹಾಕಿ ಉಳಿದಿರ್ತಕ್ಕಂಥ ಆಲೂಗೆಡ್ಡೆಯನ್ನು ಇವತ್ತು ಹಾಕ್ತಿದ್ದಾರೆ. ಅಪ್ಪಾಜಿ ಆಲೂಗೆಡ್ಡೆನ ಬಿತ್ತನೆ ಮಾಡ್ತಿದ್ದಾರೆ. ಸೊ ಆ ಕಡೆ ನಮ್ಮೂರಿನವರೇ ಗೆರೆ ಹೊಡಿತಾ ಇದ್ದಾರೆ ಇವತ್ತು. ಇನ್ನೂ ಬರಬೇಕು ಆಲೂಗೆಡ್ಡೆ ಮೆಟ್ಟೋದಕ್ಕೆ, ಇನ್ನು ಬಂದಿಲ್ಲ ಜನ, ಬರ್ತಾರೆ. ಫ್ರೆಂಡ್ಸ್, ಟೋಟಲಾಗಿ ಈ ವರ್ಷ ನಾವು ಆಲೂಗೆಡ್ಡೆ ಹಾಕಿದ್ದು ಎಷ್ಟು ಚೀಲ ಅಂತ ಅಂದರೆ 15 ಕ್ವಿಂಟಾಲ್ ಅಂತ ಏನು ಹೇಳ್ತೀವಿ ಅಷ್ಟೇ ಹಾಕಿದ್ದು. ಪ್ರತಿ ವರ್ಷ ತುಂಬ ಜಾಸ್ತಿ ಹಾಕುವು, ಬಟ್ ಈ ವರ್ಷ ಸ್ವಲ್ಪ ಕಮ್ಮಿನೇ ಹಾಕಿದ್ದೀವಿ. ಫ್ರೆಂಡ್ಸ್, ಈ ಲೈನನ್ನು ನಾನು ಆಲೂಗೆಡ್ಡೆನ ನೆಟ್ಟಿದ್ದೀನಿ. ಸೊ ಇವಾಗ ಬರ್ತಿದ್ದಾರೆ ಎಲ್ಲ, ನನಗೂ ಬರುತ್ತೆ, ಇದೊಂದೇ ಇಷ್ಟ ಆಗುತ್ತೆ ನನಗೆ. ಈ ರೀತಿ ಆಲೂಗೆಡ್ಡೆ ಮೆಟ್ಟೋದು, ಈ ರೀತಿ ಮಣ್ಣು ಮುಚ್ಚೋದು, ಈ ರೀತಿ ಆಲೂಗೆಡ್ಡೆ ಮೆಟ್ಟೋದು, ಈ ರೀತಿ ಮಣ್ಣು ಮುಚ್ಚೋದು. ಫ್ರೆಂಡ್ಸ್, ಒಂದು ಸಾಲನ ಅಷ್ಟೇ ಹಾಕ್ತೆ, ಜಾಸ್ತಿ ಏನು ಹಾಕೋಕೆ ಹೋಗ್ಲಿಲ್ಲ. ಸೊ ಇದಕ್ಕೆ ಮುಂಚೆ ಕೊಟ್ಟಂತ ಸ್ವಲ್ಪ ಅಲ್ಲೇ ತೆಗೆದುಕೊಂಡಂತ ವಾಯ್ಸಲ್ಲಿ ಸ್ವಲ್ಪ ನಾನು ಮೈಕನ್ನು ಯೂಸ್ ಮಾಡಿಲ್ಲ, ಹಾಗಾಗಿ ನಿಮಗೆ ಲೋ ಕೇಳಿಸ್ತಿರ್ಬೋದು. ದಯವಿಟ್ಟು ಇದೊಂದು ವ್ಲಾಗಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲೇ ಆಲೂಗೆಡ್ಡೆ ಹಾಕ್ತಿದ್ವಲ್ಲ, ನಮ್ಮ ಜಮೀನಿನ ಪಕ್ಕದಲ್ಲಿ ನಮ್ಮ ಇನ್ನೊಬ್ಬರು ಚಿಕ್ಕಪ್ಪ ಅವ್ರದ್ದು ಜಮೀನಿದೆ. ಸೊ ಅವರ ಹೊಲದಲ್ಲಿ ಮಾವಿನ ಮರಗಳು ತುಂಬಾ ಚೆನ್ನಾಗಿದೆ, ಮತ್ತು ಇವಾಗ ಫಸಲನ್ನು ಕೂಡ ಬಿಟ್ಟಿದೆ. ಸೊ ಅದನ್ನು ಇವಾಗ ನಿಮಗೆ ತೋರಿಸ್ಬಿಡೋಣ ಅಂದ್ಬಿಟ್ಟು ನಾನು ಇವಾಗ ಬರ್ತಾ ಇದ್ದೀನಿ ಹೊಲದೊಳಗೆ ನೆನ್ಕೊಂಡು. ಸೊ ಮಳೆ ಆಗಿರೋದ್ರಿಂದ ನೀಟಾಗಿ ಹೊಲನೆಲ್ಲ ಉಕ್ಕೆ ಅಂತೀವಿ. ಸೊ ಈ ರೀತಿ ಉಕ್ಕೆಯನ್ನೆಲ್ಲ ಹೊಡೆದು ಬೆಳೆ ಮಾಡೋದಕ್ಕೆ ಹದಗೊಳಿಸಿ ಈ ರೀತಿ ಬಿಟ್ಟಿದ್ದಾರೆ. ಸೊ ಎಷ್ಟೊಂದು ಮಾವಿನಕಾಯಿ ಬಿಟ್ಟಿದೆ ನೋಡಿ ಈ ಮರದಲ್ಲಿ. ಇವಾಗ ನಾನು ನಿಮಗೆ ಅದನ್ನು ತೋರಿಸ್ತೀನಿ. ಇನ್ನೂ ಆ ಕಡೆ ಎಲ್ಲ ತುಂಬ ಇದೆ. ಎಲ್ಲ ಜಾಸ್ತಿ ತುಂಬ ದೂರದಲ್ಲಿ ಪಕ್ಕದ ಹಳ್ಳಿಯವ್ರದ ಜಮೀನುಗಳು, ತೆಂಗಿನ ತೋಟ ಎಲ್ಲ ಜಾಸ್ತಿ. ಸೊ ಇವ್ರದ್ದು ಸ್ವಲ್ಪ ತೆಂಗಿನ ತೋಟ ಎಲ್ಲ ಜಾಸ್ತಿ ಇರೋದನ್ನು ನೋಡ್ಬೋದು ನೀವಿಲ್ಲಿ. ಅಲ್ಲೊಂದು ಚಿಕ್ಕದು ದೇವಸ್ಥಾನ ಇದೆ. ಸೊ ಅದ್ರ ಬಗ್ಗೆ ಮುಂದೆ ಯಾವಾಗಲಾರೂ ವ್ಲಾಗ್ ಮಾಡಿದಾಗ ಅದ್ರ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದಷ್ಟು ಫ್ರೆಂಡ್ಸ್, ಈ ವ್ಲಾಗ್ನಲ್ಲಿ ಹಾಸನದಲ್ಲಿ ಆಲೂಗೆಡ್ಡೆ ಬೆಳೆಯನ್ನು ಯಾವ ರೀತಿ ಹಾಕ್ತಾರೆ ಅಂದ್ಬಿಟ್ಟು ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಫ್ರೆಂಡ್ಸ್, ಯಾವ ರೀತಿ ಅನ್ನಿಸ್ತು ಈ ವ್ಲಾಗ್ ಅಂದ್ಬಿಟ್ಟು. ತೇಗದ ಮರ ಇದೆ, ಅದರ ನೆರಳಲ್ಲಿ ಈ ರೀತಿ ಗೋಣಿ ಚೀಲದ ಮೇಲೆ ಕೂತಿದ್ದೀನಿ. ಒಂದೈನಷ್ಟೇ ಆಗ್ತೆ, ಸ್ವಲ್ಪ ನೋಡ್ತಾ ಕೂತಿದ್ದೀನಿ. ನೋಡ್ತಾ ಕೂತಿದ್ದೆ ನೋಡ್ತಾ 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 ನಿದ್ದೆ ಬರ್ತಾ ಇದೆ. ಚೆನ್ನಾಗಿ ಒಳ್ಳೆ ವೆದರು, ಆ ಕಡೆ ಬಿಸಿಲೆಲ್ಲ ಇದೆ ಸ್ವಲ್ಪ, ಆದ್ರೂ ನೆನ್ನೆ ಎಲ್ಲ ತುಂಬ ಚೆನ್ನಾಗಿ ಮಳೆ ಆದ್ರಿಂದ ವೆದರ್ ತುಂಬಾ ಚೆನ್ನಾಗಿದೆ. ತಂಪಾಗಿ ಗಾಳಿ ಬೀಸ್ತಾ ಇದೆ, ಮರದ ನೆರಳಿಗೂ ನೀಟಾಗಿ ನಿದ್ದೆ ಬರ್ತಾ ಇದೆ. ಬೆಳಿಗ್ಗೆ ನಮ್ಮ ಆಂಟಿ ಮಲ್ಕೋ ಅಲ್ಲೇ ಅಂತ ಹೇಳ್ತಾ ಇದ್ದಾರೆ. ಕಾಳಾಗ್ತಾ ಇದ್ದಾರೆ, ತೆಂಗಳುಳ್ಳಿ ಕಾಳನ್ನು ಎಸಿತಾ ಇದ್ದಾರೆ. ಇದೇನು ಬರ್ತಾ ಇದೆ, ಕಣ್ಣೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿದೆ ನಿದ್ದೆ ಬರೋ ಥರ. ಇನ್ನೂ ಸ್ವಲ್ಪ ಶೂಟಿಂಗ್ ಬಾಕಿ ಇದೆ, ಅದನ್ನು ಮುಗಿಸ್ಕೊಂಡು ಹೋಗಬೇಕು. ನೋಡಿ ಇವಾಗ ಆಲೂಗೆಡ್ಡೆ ಎಲ್ಲ ಹಾಕಿ ಆದಮೇಲೆ ಈ ರೀತಿ ದಿಂಡನ್ನು ಏರ್ಸಿದ್ದಾರೆ. ಸೊ ಮಣ್ಣೆಲ್ಲ ಏನು ಆಲೂಗೆಡ್ಡೆ ಮೆಟ್ಟಿರ್ತೀವಿ ಅದಕ್ಕೆ ಈ ರೀತಿ ಸಪೋರ್ಟಾಗಿ ಕುತ್ಕೊಳ್ಳಿ ಅಂದ್ಬಿಟ್ಟು ಈ ರೀತಿ ಹೊಡೆದಿರ್ತಾರೆ. ಸೊ ಫ್ರೆಂಡ್ಸ್, ಈ ವ್ಲಾಗ್ ಏನು ನೋಡಿದ್ರಿ, ಇದು ಒಂದೇ ದಿನ ಶೂಟ್ ಮಾಡಿದ್ದಲ್ಲ, 2-3 ದಿನ ಶೂಟ್ ಮಾಡಿದ ವ್ಲಾಗು. ಒಂದೇ ವ್ಲಾಗ್ನಲ್ಲಿ ಕೊಡುವಂಥ ಪ್ರಯತ್ನನ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.